ಮಹಿಳೆ ಕಾಲಿಗೆ ಸರಪಳಿ ಮೂಲಕ ಮರಕ್ಕೆ ಕಟ್ಟಿ ಅಮಾನವೀಯ ಶಿಕ್ಷೆಯನ್ನ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ಕಾಲಿಗೆ ಸರಪಳಿಯ ಮೂಲಕ ಮರಕ್ಕೆ ಕಟ್ಟಿ ಅಮಾನವೀಯ ಶಿಕ್ಷೆಯನ್ನು ನೀಡಿದ್ದಾರೆ. ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 21 ವರ್ಷದ ಸರಸ್ವತಿ ಎಂಬ ಮಹಿಳೆಗೆ ಅಮಾನವೀಯವಾಗಿ ಶಿಕ್ಷೆಯನ್ನ ನೀಡಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಹಲವು ವರ್ಷಗಳಿಂದ ಸರಸ್ವತಿ ಕಾಲಿಗೆ ಬಿಗಿದಿದ್ದಾರಂತೆ ಮರದ ತುಂಡುಗಳಿಂದ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಇದು ವೈರಲ್ ಆಗಿದೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಸತೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸತೀಶ್, ಮಹಿಳೆಯ ಕಾಲಿಗೆ ಸರಪಳಿಯ ಮೂಲಕ ಮರಕ್ಕೆ ಕಟ್ಟುವಂತಹ ಅವಶ್ಯಕತೆ ಏನಿತ್ತು, ಏನಾಯ್ತು ಅಲ್ಲಿ? ಆಕ್ಚುಲಿ ಕೋನಾಪುರದಲ್ಲಿ ನಡೆದಂತಹ ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು. ಏನೋ ಅನುಚಿತವಾಗಿ ವರ್ತನೆ ಮಾಡುವಂತದ್ದು, ಮತ್ತೆ ಮಾನಸಿಕವಾಗಿ ಸ್ಥಿತಿಯನ್ನ ಕಳೆದುಕೊಂಡಿರುವಂತಹ ಸರಸ್ವತಿ ಎನ್ನುವಂತಹ ಮಹಿಳೆಗೆ ಏನೋ ಕಂಡ ಬೇರೆ ಬೇರೆಯವ್ರ ಹತ್ರ ಎಲ್ರು ಕೂಡ ಗಲಾಟೆ ಮಾಡ್ತಾಳೆ, ಮತ್ತೆ ಜಗಳವನ್ನು ತರ್ತಾಳೆ ಅನ್ನುವಂತಹ ಒಂದೇ ಒಂದು ಕಾರಣವನ್ನ ಇಟ್ಕೊಂಡು ಅಲ್ಲಿನ ಗ್ರಾಮಸ್ಥರು ಮತ್ತೆ ಆ ಪೋಷಕರು ಕೂಡ ಅವರನ್ನ ಕಾಲಿಗೆ ಏನೋ ಮರದ ತುಂಡನ್ನ ಕಟ್ಟಿ ಆ ಸಲಾಗೆ ಏನೋ ಆ ಸರಳಿಯನ್ನ ಕಟ್ಟಿ ಸರಳಿಯನ್ನ ಕಟ್ಟೋದ್ರ ಮೂಲಕ ಅಮಾನವೀಯಾಗಿ ನಡ್ಕೊಂಡಿರುವಂತದ್ದು, ಮಾನಸಿಕವಾಗಿ ಸ್ಥಿತಿಯನ್ನು ಕಳೆದುಕೊಂಡಿರುವಂತಹ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಈ ರೀತಿಯಾಗಿ ಅಮಾನವೀಯವಾಗಿ ನಡ್ಕೊಂಡಿರುವಂತದ್ದು, ಇದು ಸ್ಪಷ್ಟವಾಗಿ ಸ್ವಾಭಿಮಾನ ಮತ್ತೆ ಅಲ್ಲಿ ಮಹಿಳೆಯ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿರುವಂತದ್ದು. ಸೊ ಈ ಸಂಬಂಧ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯೂ ಕೂಡ ದೊರಕದೆ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಸಂಬಂಧಪಟ್ಟಂತಹ ಇಲಾಖೆಯವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಫಾತಿಮಾ. ಓಕೆ ಸತೀಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.